ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ನಾಳೆ ಕೋರ್ಟ್ ತೀರ್ಪು ಇದೆ ಅಂದರೆ ಸೋಮವಾರ ಮಧ್ಯಾಹ್ನ ಕೋರ್ಟ್ ತೀರ್ಪು ಇದೆ ಕೋರ್ಟ್ ತೀರ್ಪು ಏನಾಗುತ್ತೆ ಮತ್ತು ಫಲಿತಾಂಶ ಬರುವ ಸಾಧ್ಯತೆ ಹೆಚ್ಚು ಯಾಕೆ ಗೊತ್ತಾ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ತೀರ್ಪು ಏನು ಬೇಕಾದರೂ ಆಗ್ಬೋದು ನಾಟ್ ಎಕ್ಸ್ಪೆಕ್ಟೆಡ್ ಮಾಡೋಕ್ಕಾಗಲ್ಲ ಬಟ್ ಈ ಹಿಂದೆ ಕೋರ್ಟ್ ಅಥವಾ ಮಾನ್ಯ ನ್ಯಾಯಾಲಯವು ಒಂದು ಸಲಹೆಯನ್ನು ಕೂಡ ಕೊಟ್ಟಿತ್ತು ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ನ ಮಾಡಿ ಇದರಿಂದ ಈಕ್ವಲ್ ಆಗುತ್ತೆ ಫ್ರೆಶರ್ಸ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳು ಕೂಡ ಈಕ್ವಲ್ ಆಗುತ್ತೆ ಅಂತ ಮಾನ್ಯ ನ್ಯಾಯಾಲಯವು ಕೂಡ ವ್ಯಕ್ತಪಡಿಸಿತ್ತು ಇಲ್ಲಿ ನೀವು ವಿದ್ಯಾರ್ಥಿಗಳು ನೇರವಾಗಿ ಗಮನ ಕೇಳಿ ಏನಂದರೆ ಇಲ್ಲಿ ಮಾನ್ಯ ನ್ಯಾಯಾಲಯವು ಪರಿಗಣಿಸಿದೆ ಅಂದರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿರೋದು ಅಥವಾ ಡಿಸ್ಕ್ರಿಮಿನೇಷನ್ ಆಗಿರೋದು ಅಥವಾ ಅಂಕಗಳನ್ನು ಕನ್ಸಿಡರ್ ಮಾಡದಿರೋದನ್ನು ಮಾನ್ಯ ನ್ಯಾಯಾಲಯವು ಪರಿಗಣಿಸಿದೆ ಆ ಪರಿಗಣನೆಯ ಅಂಗವಾಗಿ ಅವರು ಮಾನ್ಯ ನ್ಯಾಯಾಲಯವು ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ಮಾಡಿದ್ರೆ ಸೂಕ್ತ ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಇದು ಕೇವಲ ಸಲಹೆ ಅಷ್ಟೆ ಬಹುಶಃ ಸಲಹೆ ಕೊಟ್ಟಿರೋ ಪ್ರಕಾರ ಸರ್ಕಾರದವರು ಕೆ ಅವರು ಇದೇ ರೀತಿ ಯೋಚನೆ ಮಾಡುತ್ತಿರುವ ಸಾಧ್ಯತೆ ಕೂಡ ಹೆಚ್ಚಿದೆ ಯಾಕಂದರೆ ಅಲ್ಲಿ ಟೈಮ್ ಕೂಡ ಆಗಿದೆ ಇನ್ನೂ ಡಿಲೇ ಮಾಡೋಂಗಿಲ್ಲ ಬಟ್ ಮಾನ್ಯ ನ್ಯಾಯಾಲಯ ಸಲಹೆ ಕೂಡ ವಿವೇಚನೆಗೆ ತಕ್ಕದು ಮನೆ ಸಲಹೆಯನ್ನು ಕೂಡ ಇವರು ವಿಚಾರಣೆ ಮಾಡ್ತಾರೆ ಬಹುಶಃ ಏನಾಗ್ಬೋದು ಅಂದರೆ ನನ್ನ ಅನಿಸಿಕೆ ಪ್ರಕಾರ ಬಹುಶಃ ಸರ್ಕಾರದವರು ಅಥವಾ ಕೆ ಅವರು ಒಪ್ಪಬೋದು ಅಂತ ಅಂದ್ಕೋತೀನಿ ಬಟ್ ಅವರು ಮತ್ತೆ ಅದಕ್ಕೆ ಅಬ್ಜೆಕ್ಷನ್ ಇಟ್ಟಿದ್ದಾರೆ ಮತ್ತೆ ಮನೆ ನ್ಯಾಯಾಲಯವು ಯಾವ ರೀತಿ ಪರಿಗಣನೆ ಮಾಡುತ್ತೆ ಅಂತ ಗೊತ್ತಿಲ್ಲ ಬಟ್ ಫೈನಲಿ ನ್ಯಾಯಾಲಯವು ಒಂದು ಆದೇಶವನ್ನು ಕೊಟ್ಟೆ ಕೊಡುತ್ತೆ ನನ್ನ ಪ್ರಕಾರ ಬಹುಶಃ ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ನೇ ಆದೇಶ ಕೊಟ್ಟರೂ ಕೊಡಬಹುದು ಅಂತ ನನ್ನ ಅನಿಸಿಕೆ ಬಟ್ ಸರ್ಕಾರದವರು ಮತ್ತೇನಾದ್ರೂ ರೀ ಅಬ್ಜೆಕ್ಷನ್ ಇಟ್ಟು ಅಥವಾ ಕೆ ಎ ವಿದ್ಯಾರ್ಥಿಗಳ ಪ ಪರ ವಕೀಲರು ರಿಪೀಟರ್ಸ್ ಪರ ವಕೀಲರು ಈ ರೀತಿ ಎಲ್ರಿಗೂ ಒಂದೇ ಥರ ಮಾಡಿ ಎಲ್ರಿಗೂ ಕೂಡ ಓನ್ಲಿ ಸೀಟ್ ಇಂಕ್ಗಳನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿದರೆ ಆಗ ನಂತರ ಟರ್ನ್ ಆದರೂ ಆಗ್ಬೋದು ನಿಮಗೆ ಮಧ್ಯಾಹ್ನ ಸೋಮವಾರ ಒಂದು ನಿಖರವಾದ ಮಾಹಿತಿ ಗೊತ್ತಾಗುತ್ತೆ ಇದು ಇವತ್ತಿನ ವಿಡಿಯೋ